ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿ ನಡೆದೇ ಇಲ್ಲ. ಆದರೆ ಕಾಮಗಾರಿ ಆಗಿರುವ ಬಗ್ಗೆ ನಾಮಫಲಕವನ್ನು ಹಾಕಿ ಹಣ ಗುಳು ಮಾಡಿರುವ ಘಟನೆ ನಡೆದಿದೆ. ನಂಜನಗೂಡು ತಾಲೂಕಿನ ಚುಂಚನಹಳ್ಳಿ ಗ್ರಾಮದ ಶ್ರೀ ಮಹದೇಶ್ವರ ಸ್ವಾಮಿ ದೇವಾಲಯದ ಬಳಿ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊಳವೆ ನೀರು ಸರಬರಾಜು ಪುನಶ್ಚೇತನ ಕಾಮಗಾರಿ ನಡೆಸಲಾಗಿದೆ. ಇಲ್ಲಿ ಎಸ್ಡಿಪಿ ಅನುದಾನವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಗ್ರಾಮದ ಹಿರಿಯ ಹೋರಾಟಗಾರ ಚೂನ ಬಸವಣ್ಣ ಆರೋಪಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು, ಕಳಪೆ ಗುಣಮಟ್ಟದಲ್ಲಿ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದೆ. ನೀರಿನ ಟ್ಯಾಂಕ್ ಕುಸಿದು ಬೀಳುವ ಆತಂಕವಿದೆ. ಈ ಟ್ಯಾಂಕ್ನಿಂದಾಗಿ ಗ್ರಾಮಕ್ಕೆ ನೀರು ಸರಬರಾಜಾಗ್ತಿಲ್ಲ. ಇಲ್ಲಿ ಯಾವುದೇ ಕಾಮಗಾರಿ ನಡೆದಿಲ್ಲ. ಇದಕ್ಕೆ 1 ಲಕ್ಷವೂ ಖರ್ಚಾಗಿಲ್ಲ. ಆದರೆ ಅಧಿಕಾರಿಗಳು 5 ಲಕ್ಷ ಹಣ ಲಪಟಾಯಿಸಿದ್ದಾರೆ. ಕೂಡಲೇ ಈ ಬಗ್ಗೆ ತನಿಖೆ ನಡೆಸಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಅಂದಾಜು ಮೊತ್ತ 5 ಲಕ್ಷ ಅಂತ ಇಲ್ಲ ಹಾಕ್ತಾರೆ. ಆ್ಯಕ್ಚುಲಿ ಇದು 10 ಲಕ್ಷ ಅಂತೇಳಿ ನನಗೆ ಕೇಳ್ಬೋದಲ್ಲ, ಆದರೆ ಇಲ್ಲ 5 ಲಕ್ಷ ಹಾಕ್ತಿದ್ದಾರೆ. ಬಟ್ ಅದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು ಅಂತ. ಆಮೇಲೆ ಲಕ್ಷ ಮಾಡಿರ್ತಕ್ಕಂಥ ಕಾಮಗಾರಿಗೆ ತುಂಬ ಕಳಪಾಗಿದೆ ನೋಡಿ. ಹಿಂಗಂದ ನೋಡಿ ಕೈನಲ್ಲಿ ಎಲ್ಲ ಎಡ್ದು ಬರ್ತಾ ಇದೆ. ಇದು 1 ವರ್ಷ ಆದರೂ ಇದಕ್ಕೆ ಮೇಂಟೆನೆನ್ಸ್ ಇಲ್ಲ. ಇದಕ್ಕೆ ಯಾರು ಬೀಗ ತೆಗೆದು ಮತ್ತು ಯಾರು ಇದನ್ನು ಆಪ್ರೇಟ್ ಮಾಡ್ತೀವಿ ನಿಮಗೇನು ಗೊತ್ತಿಲ್ಲ. ಇದು ಖರಾಬಾಗಿದೆ, ಇಲ್ಲಿ ಹೋಗಿದೆ, ಇಲ್ಲೆಲ್ಲ ಹೋಗಿದೆ. ಹೀಗಾಗಿ ಇದು ತುಂಬ ಕಳಪೆ ಕಾಮಗಾರಿಕೆ ಅಂತೇಳಿ ಈ ಒಂದು ತೊಂಬ ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಮತ್ತು ಇದನ್ನು ತಂದಿರೋದಲ್ಲ, ಇರೋ ಇಲ್ಲೇ ಇದನ್ನು ಕ್ರಿಯೇಟ್ ಇದು ಮಾಡಿರೋದು. ಅದರಿಂದ ಇದು ತುಂಬ ಕಳಪೆ ಆಗಿದೆ. ಇದ್ರ ಬಗ್ಗೆ ತನಿಖೆ ನಡೆಸಿದೆ. ಸಂಬಂಧಪಟ್ಟಂಥ PDO ಬಂದು ಇದನ್ನು ನೋಡಿ ಏನಾಗಿದೆ, ಮತ್ತು ಇದಕ್ಕೆ ಪೈಪ್ ಲೈನ್ ಇನ್ನೂ ಅಳವಡಿಸಿದ್ರೆ ಅಳವಡಿಸಿಲ್ಲ, ಮತ್ತು ಇದರಿಂದ ನೀರಿಗೆ 24 ಅವರ್ಸ್ ಬರಬೇಕಾಗಿದೆ. ಬಟ್ ಕನೆಕ್ಷನೇ ಕೊಟ್ಟಿಲ್ಲ. ಆದರೂ ಸುದಾ ಈ ಕಾಮಗಾರಿಕೆ ಮುಗಿದಿದೆ ಅಂತ ಹೇಳ್ಬಿಟ್ಟು ನಾನು ಸಂಬಂಧಪಟ್ಟ ಅಧಿಕಾರಿ ಜಿಲ್ಲಾ ಪಂಚಾಯತಿ ಮೈಸೂರು ವತಿಯಿಂದ ಲೆಕ್ಕ ಶೀರ್ಷಿಕೆ SDP ಅನುದಾನದಿಂದ ನಮ್ಮ ಊರಿನಲ್ಲಿ ಚುಂಚನಹಳ್ಳಿ ಗ್ರಾಮದಲ್ಲಿ ಒಂದು ಕೊಳವೆ ನೀರು ಸರಬರಾಜು ಯೋಜನೆ ಪುನಶ್ಚೇತನ ಅಂತೇಳಿ ಮಾಡಿದ್ದಾರೆ. ಆದರೆ ಈ ಕಾಮಗಾರಿಕೆ ಆಗಿರುವುದಿಲ್ಲ. ಯಾಕೆಂತಂದರೆ ಈ ಒಂದು ಈ ಸರಬರಾಜು ಯೋಜನೆ ಪುನಶ್ಚೇತನ ವತಿಯಿಂದ ಈ ಪೈಪ್ ಲೈನು ಸುದಾ ಇಲ್ಲಿಗಂಟು ಮಾಡಿಲ್ಲ. ಇದು 2019-20 ಸಾಲಿನಲ್ಲಿ ಮಾಡಿದ್ದೀವಿ ಅಂತೇಳಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಆದರೆ ಇದು ನಮ್ಮ ಚುಂಚನಹಳ್ಳಿ ಗ್ರಾಮಕ್ಕೆ ಎಲ್ಲ ಕೋಮುವರ್ಗವೇ ನೀರು ಇಲ್ಲಿಂದ ಸಪ್ಲೈ ಆಯ್ತಾ ಇಲ್ಲ, ಆದರೂ ಇದನ್ನು ತೋರಿಸಿದರೆ. ಆಮೇಲೆ ಇದೆಲ್ಲವೇ ಕಳಪೆ ಕಾಮಗಾರಿಕೆ. ಇದಕ್ಕೆ 5 ಲಕ್ಷ ಅಂದಾಜು ವೆಚ್ಚ ಅಂತೇಳಿದರೆ ಬಹುಶಃ ಇದು 1 ಲಕ್ಷನೂ ಖರ್ಚಾಗಿಲ್ಲ ಅಂತೇಳಿ ನನ್ನ ಅಭಿಪ್ರಾಯದಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೇನೆ. ನಂತರ ಇಲ್ಲೊಂದು ತೊಂಬೆ ಹಾಕಿದರೆ ಈ ತೊಂಬೆನೂ ಸುದಾ ತುಂಬ ಕಳಪೆಯಾಗಿದೆ. ಅಲ್ಲಿ ಪೈಪ್ ಲೈನು ಮತ್ತು ಅವೆಲ್ಲ ನೋಡಿದ್ರೆ ಅದು ಏನೂ ಖರ್ಚು ಮಾಡಿಲ್ಲ, ಎಲ್ಲ ಒಡೆದಿರೋ ಸುಣ್ಣ ಎಲ್ಲವೂ ಸುದಾ ಎಲ್ಲವೇ ಎಲ್ಲ ಈಗಲೇ ಎಲ್ಲ ಅಳಿಸೋಗಿದೆ. ಅದರಿಂದ ಈ ಬಗ್ಗೆ ಸಂಬಂಧಪಟ್ಟ ಪಂಚಾಯತಿ ವತಿಯಿಂದ ಇದನ್ನ ತನಿಖೆ ಮಾಡಿಸ್ಬೇಕು. ಮತ್ತು 2019-20 ರಲ್ಲಿ ಯಾರು ನಿರ್ಮಾಣ ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೊಂಡು ಈ 5 ಲಕ್ಷ ರೂಪಾಯಿನಿಗೆ ವಸೂಲಿ ಮಾಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.